ನೀರಿನಲ್ಲಿ ತೇಲುವ ಕಲ್ಲಿನ ಬಗ್ಗೆ ನೀವು ರಾಮಾಯಣ ಕಾಲದಲ್ಲಿ ಹಾಗೂ ಈಗಲೂ ಕೂಡ ಕೇಳಿದ್ದೀರಾ ನೋಡಿದ್ದೀರಾ ಆದರೆ ಜೀವ ಇಲ್ಲದ ಕಲ್ಲುಗಳು ಯಾರ ಸಹಾಯ ಇಲ್ಲದೆ ನೆಲದ ಮೇಲೆ ಚಲಿಸುವುದನ್ನ ಯಾವತ್ತಾದರೂ ಕಂಡಿದ್ದೀರಾ ಕಂಡಿಲ್ಲ ಅಂದ್ರೆ ಈ ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ नमस्कार स्नेहितरे निमगेल्ला मत्तोम्मे आत्मीय हागू अद्दूरी स्वागत ಒಂದು ಕಡೆ ಬಿದ್ದಿರುವ ಕಲ್ಲು ತನ್ನಂತಾನೇ ಚಲಿಸುತ್ತದೆ ಅಂದರೆ ಅದು ಕಲ್ಪನೆ ಆಗಬೇಕಷ್ಟೇ ಆದರೆ ಇಲ್ಲಿರುವ ಕಲ್ಲುಗಳು ಆಶ್ಚರ್ಯ ಎನ್ನುವಂತೆ ಚಲಿಸುತ್ತವೆ ಹೌದು ಡೆತ್ ಕಣಿವೆಯಲ್ಲಿರುವ ಕಲ್ಲುಗಳು ತಮ್ಮದೇ ಆದ ನೌಕಾಯಾನವನ್ನು ನಡೆಸುತ್ತವೆ ಈ ಕುರಿತು ಹಲವಾರು ಸಿದ್ಧಾಂತಗಳು ಹಾಗೂ ವಿವರಣೆಗಳನ್ನು ನೀಡಲಾಗಿದೆ ಆದರೆ ಅವು ಯಾವುದು ನಿಜವಾದ ತರ್ಕವನ್ನು ಒದಗಿಸುವಲ್ಲಿ ಯಶಸ್ವಿಯಾಗಿಲ್ಲ ಎಂದು ಸಂಶೋಧಕರು ಹೇಳುತ್ತಿದ್ದಾರೆ ಹಾಗಾದರೆ ಈ ಡೆತ್ ವ್ಯಾಲಿ ಎನ್ನುವುದು ಏನು ಈ ಪ್ರದೇಶದ ವಿಚಾರವನ್ನು ಕೇಳಿದರೆ ಯಾಕೆ ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ ಇಲ್ಲಿಯ ನಿಗೂಢ ರಹಸ್ಯವನ್ನು ತಿಳಿದುಕೊಳ್ಳಲು ಎಲ್ಲರಿಗೂ ಕುತೂಹಲವನ್ನುಂಟು ಮಾಡುತ್ತದೆ ಡೆತ್ ವ್ಯಾಲಿ ಅನ್ನುವುದು ಮರುಭೂಮಿಯ ಕಣಿವೆ ಇದು ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿದೆ ಇದನ್ನ ಡೆತ್ ವ್ಯಾಲಿ ಅಂದ್ರೆ ಸತ್ತವರ ಜಾಗ ಹಾಗೂ ಅತ್ಯಂತ ಬಿಸಿ ಅಥವಾ ತಾಪಮಾನ ಇರುವ ಪ್ರದೇಶವೆಂದು ಹೇಳಲಾಗುತ್ತದೆ ಈ ಪ್ರದೇಶವು ಸುಮಾರು 1 ಶತಮಾನಗಳಷ್ಟು ಹಿಂದಿನ ರಹಸ್ಯ ಕಥೆಯನ್ನ ಒಳಗೊಂಡಿದೆ ಈ ಪ್ರದೇಶದಲ್ಲಿರುವ ಕಲ್ಲುಗಳು ತನ್ನಂತಾನೇ ತಾವಾಗಿಯೇ ಚಲಿಸುತ್ತದೆ ಎಂದು ಸಂಶೋಧಕರು ಹೇಳುತ್ತಾರೆ ಈ ಕಲ್ಲುಗಳನ್ನು ನೋಡುತ್ತಿರುವಾಗ ಅವು ಚಲಿಸುವುದಿಲ್ಲ ಯಾರು ಇಲ್ಲದ ಸಮಯದಲ್ಲಿ ಚಲಿಸುತ್ತದೆ ಎಂದು ಹೇಳಲಾಗುತ್ತಿದೆ ಕಲ್ಲುಗಳು ಚಲಿಸುವ ಸ್ಥಳವನ್ನು ರೆಟ್ರಾಕ್ ಪ್ಲಾಯ ಎಂದು ಇಲ್ಲಿ ಕರೆಯುತ್ತಾರೆ ಇದನ್ನು ತೇಲುವ ಕಲ್ಲುಗಳಿಗೆ ಹೆಸರಾದ ವನಭೂಮಿ ಎಂದು ಕೂಡ ಹೇಳಲಾಗುತ್ತಿದೆ ಈ ವನ ನೆಲದ ಮೇಲೆ ಕಲ್ಲುಗಳು ಸಾಗಿರುವ ಗುರುತುಗಳನ್ನು ಕೂಡ ನೀವು ಕಾಣಬಹುದು ಯಾವ ಮಾರ್ಗವಾಗಿ ಹೋಗಿವೆ ಎನ್ನುವುದನ್ನು ಸಹ ನಿಮಗೆ ಗೋಚರವಾಗುತ್ತದೆ ಈ ಕಲ್ಲನ್ನು ಚಲಿಸಲು ಯಾವುದೇ ವ್ಯಕ್ತಿಯ ಬಲವನ್ನ ಬಳಸಿರುವುದಿಲ್ಲ ಈ ಕ್ರಿಯೆಯು ತಾನಂತಾನೇ ನಡೆಯುತ್ತದೆ ಎಂದು ಈ ಕ್ರಿಯೆಯು ತಾನಾಗಿಯೇ ನೈಸರ್ಗಿಕವಾಗಿಯೇ ನಡೆಯುತ್ತದೆ ಎಂದು ಹೇಳಲಾಗುತ್ತದೆ ಇದೇ ಕಾರಣ ಇವುಗಳನ್ನು ಕೆಲವರು ಗಾಡ್ಸ್ ಸ್ಟೋನ್ ಅಂತ ಕೂಡ ಕರೆಯುತ್ತಾರೆ ಅಂದರೆ ದೇವರ ಕಲ್ಲುಗಳು ಎಂದು ಅಂದರೆ ದೇವರೇ ಈ ಕಲ್ಲುಗಳ ಮೂಲಕ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುತ್ತಾನೆ ಎನ್ನುವ ನಂಬಿಕೆ ಇದೆ ಆದರೆ ವಿಚಿತ್ರ ಅಂದ್ರೆ ಯಾರಾದರೂ ನೋಡುವಾಗ ಈ ಕಲ್ಲುಗಳು ಚಲಿಸುವುದಿಲ್ಲ ಎಂದು ಹೇಳಲಾಗುತ್ತಿದೆ ಇದು ನಿಜಕ್ಕೂ ಒಂದು ಆಶ್ಚರ್ಯಕರ ಸಂಗತಿಯಾಗಿದೆ ಇನ್ನೊಂದು ವಿಚಾರವೇನೆಂದರೆ ಇಲ್ಲಿರುವ ಎಲ್ಲಾ ಕಲ್ಲುಗಳು ಚಲಿಸುವುದಿಲ್ಲ ಕೆಲವು ಕಲ್ಲುಗಳು ಮಾತ್ರ ಮುಂದೆ ಸಾಗುತ್ತದೆ ಎಂದು ಪರೀಕ್ಷಿಸಿ ಹೇಳಲಾಗುತ್ತಿದೆ ಚಲಿಸುವ ಕಲ್ಲುಗಳು ಸುಮಾರು 2 ರಿಂದ 3 ವರ್ಷಕ್ಕೊಮ್ಮೆ ಚಲಿಸುತ್ತವೆ ಅಲ್ಲದೆ ಎಲ್ಲಾ ಕಲ್ಲುಗಳು ಒಂದೇ ಮಾರ್ಗದಲ್ಲಿ ಚಲಿಸುವುದಿಲ್ಲ ಈ ಕಲ್ಲುಗಳು ಕಾಂತಿಯ ಪರಿಣಾಮದಿಂದ ಚಲಿಸುತ್ತದೆ ಎಂದು ಕೆಲವರು ನಂಬಿದ್ದಾರೆ ಈ ಸ್ಥಳದಲ್ಲಿ ನಡೆಯುವ ಅಪರೂಪದ ವಿದ್ಯಮಾನದ ಬಗ್ಗೆ ಹಲವಾರು ಸಿದ್ಧಾಂತಗಳಿವೆ ಡೆತ್ ವ್ಯಾಲಿಯಲ್ಲಿ ಬಲವಾದ ಗಾಳಿ ವೀಸುತ್ತದೆ ಆದ್ದರಿಂದಲೇ ಈ ಕಲ್ಲುಗಳು ಚಲಿಸುತ್ತದೆ ಎಂದು ಕೆಲವು ಸಂಶೋಧಕರ ಅಭಿಪ್ರಾಯವಾಗಿದೆ ಗಾಳಿಗೆ ಚಲಿಸುವುದಾದರೆ ಕಲ್ಲು ಮಾತ್ರ ಯಾಕೆ ಚಲಿಸಬೇಕು ಅಲ್ಲಿರುವ ವ್ಯಕ್ತಿಗಳು ಹಾಗೂ ಬೇರೆ ವಸ್ತುಗಳು ಕೂಡ ಚಲಿಸಬೇಕೆನ್ನುವುದು ಇನ್ನೊಬ್ಬರ ಪ್ರಶ್ನೆಯಾಗಿದೆ ಕೆಲವು ಸಿದ್ಧಾಂತಗಳು ಮತ್ತು ಸಂಶೋಧನೆಗಳು ಗಾಳಿ ಮತ್ತು ಉಷ್ಣತೆಯ ಸಂಯೋಜನೆಯಿಂದ ಈ ವಿದ್ಯಮಾನ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ ಈ ಚಲಿಸುವ ಕಲ್ಲುಗಳು ಮಣ್ಣಿನ ಮೇಲಂಗಳದಲ್ಲಿ ಅಂಕುಡೊಂಕಾದ ಹಾದಿಯನ್ನು ಮಾಡುತ್ತವೆ ಈ ವಿಚಾರವನ್ನು ತಿಳಿಯಲು ವರ್ಷಗಳ ಕಾಲ ಅಲ್ಲೇ ಕುಳಿತು ಸಂಶೋಧಕರು ಇನ್ನೂ ಕೂಡ ಅಧ್ಯಯನ ಮಾಡುತ್ತಿದ್ದಾರೆ ಆದರೆ ಇಲ್ಲಿಯವರೆಗೂ ಈ ಕಲ್ಲುಗಳು ಯಾಕೆ ಚಲಿಸುತ್ತದೆ ಎನ್ನುವುದು ಯಾರಿಗೂ ಕೂಡ ಹೇಳಲು ಸಾಧ್ಯವಾಗುತ್ತಿಲ್ಲ ನಿಜ ಹೇಳಬೇಕಂದ್ರೆ ಆ ಪರಮಾತ್ಮನಿಗೆ ಗೊತ್ತು ಯಾಕೆ ಈ ಕಲ್ಲುಗಳು ಚಲಿಸುತ್ತವೆ ಅಂತ ಯಾಕಂದ್ರೆ ಇವುಗಳನ್ನು ನಿರ್ಮಾಣ ಮಾಡಿದ್ದೇ ಆ ಪರಮಾತ್ಮ ಸ್ನೇಹಿತರೆ ನಿಮಗೆ ಈ ವಿಷಯ ಹೇಗೆ ಅನಿಸಿತು ಒಂದು ವೇಳೆ ಇಷ್ಟ ಆದರೆ ಇದನ್ನ ಎಲ್ಲರ ಜೊತೆ ಶೇರ್ ಮಾಡಿ ಇಂತಹದೇ ಅದ್ಭುತವಾದ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ನಿಮಗೆಲ್ಲ ಶುಭವಾಗಲಿ